ನಮಸ್ಕಾರ, ನಿತ್ಯ ಜೀವನಿಗೆ ಸ್ವಾಗತ. ನಾನು ಇವತ್ತು ಹೆಣ್ಮಕ್ಳು ಏಜ್ ಅಟೆಂಡ್ ಆಗಿದ ತಕ್ಷಣ ಕೆಲವ್ರಿಗೆ ತುಂಬ ಹೊಟ್ಟೆ ನೋವು ಬರುತ್ತೆ, ಕೆಲವರಿಗೆ ಬ್ಲೀಡಿಂಗ್ ತುಂಬ ಆಗುತ್ತೆ, ಸೊಂಟ ನೋವು ಬರುತ್ತೆ, ಇದಕ್ಕೆಲ್ಲ ಒಂದು ಸಣ್ಣ ಮನೆ ಮದ್ದನ್ನು ನಾನು ಹೇಳ್ಕೊಡೋದಕ್ಕೆ ಹೊರಟಿದ್ದೀನಿ. ಇವತ್ತು ಹೆಣ್ಮಕ್ಳಿಗೆ ವಿಡಿಯೋ ಇದು. ಆಮೇಲೆ ಆದಷ್ಟುನು ಫಸ್ಟ್ ಅಂದರೆ 13-14 ವರ್ಷಕ್ಕೆ ಏಜ್ ಅಟೆಂಡ್ ಮಾಡ್ತಾಯಿದ್ರು, ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಏಜ್ ಅಟೆಂಡ್ ಆಗಿಬಿಡ್ತವೆ. ಈ ಫಂಕ್ಷನ್ನು ಅಂಥದ್ದೆಲ್ಲನೂ ನಿಮ್ಮ ಮನೆ ಮಟ್ಟಿಗೆ ಮಾಡಿಕೊಡಿ, ದೊಡ್ಡ ದೊಡ್ಡದಾಗೆಲ್ಲ ಮಾಡಿ ಎಲ್ಲರಿಗೂ ಗೊತ್ತು ಮಾಡೋದು ಬೇಡ. ಆ ಮಕ್ಕಳ ಮನಸ್ಸಲ್ಲೂ ಹೌದೇನೋ, ನಾನು ಏನೋ ದೊಡ್ಡ ಇದಾದ್ನೇನೋ, ಮತ್ತು ನಾನು ಹೆಂಗಸಾದ್ನೇನೋ ಅನ್ನೋ ಭಾವನೆ ಮೂಡಬಹುದು. ಅದರಿಂದ ಬೇರೆಯವ್ರಿಗೂ ದುಷ್ಪರಿಣಾಮ ಆಗುತ್ತೆ. ಹಂಗಾಗಿ ನಿಮ್ಮ ನಿಮ್ಮ ಮನೆಗೆ ಆಳ್ತಿಗೆ ನೀವು ಮಾಡಿಕೊಡಿ, ಫ್ಯಾಮಿಲಿ ಫಂಕ್ಷನ್ ಮಾಡಿಕೊಡಿ ಅದನ್ನು. ಅದೇ ನಾವು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅನ್ನೋ ಭಾವನೆ ಇದ್ದರೆ ಅದನ್ನು ಇಟ್ಕೊಳ್ಳಿ, ಆಮೇಲೆ ಅವ್ರ ಮದುವೆ ಮತ್ತು ಅವ್ರಿಗೆ ಎಜುಕೇಷನ್ಗಾಗುತ್ತೆ ದುಡ್ಡು, ಇಲ್ಲ ಒಂದು ಒಡವೆ ಮಾಡಿಸಿಡ್ರಿ, ಯೂಸ್ ಆಗುತ್ತೆ. ಚಿಕ್ಕ ವಯಸ್ಸಿಗೆ 10-12 ವರ್ಷ ಅಂತರಿಂದ ಸ್ಟಾರ್ಟ್ ಆಗಿ 12-13 ವರ್ಷಕ್ಕೆಲ್ಲ ಚಿಕ್ಕ ಮಕ್ಕಳ ಏಜ್ ಅಟೆಂಡ್ ಮಾಡೋದ್ರಿಂದ ಆ ಫಂಕ್ಷನ್ನ ಬೇಡ. ಯಾರೇನಾದರೂ ಅಂದ್ಕೊಳ್ಳಿ, ಇವಾಗ ಎಷ್ಟೇ ಜನ ಆದ್ರೂ ಸಹ ತುಂಬ ಕಷ್ಟ, ಕಾನೂನು ಏನು ಮಾಡೋದಿಲ್ಲ. ನಮ್ಮ ಮಕ್ಕಳಿಗೆ ರಕ್ಷಣೆಗೆ ನಮಗೆ ರಕ್ಷಣೆ ಇಲ್ಲ, ಹಂಗಾಗಿ ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ತುಂಬ ಭಯದಿಂದ ಮಾಡಬೇಕು. 3 ವರ್ಷದ ಮಗುವಿಂದ 50 ವರ್ಷದ ಹೆಣ್ಮಕ್ಳವ್ರಿಗೂ ನಮಗೆ ಸೆಕ್ಯೂರಿಟಿನೇ ಇಲ್ದಿರ ಆಗಿಬಿಟ್ಟಿದೆ. ತುಂಬ ಆದಷ್ಟೂ ನಾವು ಹೆಣ್ಮಕ್ಳ ಬಗ್ಗೆ ಗಮನ ಕೊಡಬೇಕು. ಈ ಫಂಕ್ಷನ್ನು ನನ್ನ ಅನಿಸಿಕೆ ಹಂಗೆ ಅನ್ನಿಸ್ತು, ಬೇಡ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಮಾಡೋದು ಬೇಡ ಅಂತ ಅನ್ನಿಸ್ತು. ಇದರಿಂದ ಏನಾದ್ರೂ ನಿಮಗೆ ಬೇಜಾರಾಗಿದ್ದರೆ ನನಗೆ ಬೇಕಾದ ಕಮೆಂಟ್ ಹಾಕ್ರಿ, ಅದ್ರಲ್ಲಿ ನಾನು ಸರಿಪಡಿಸ್ಕೊಳ್ತೀನಿ. ಒಂದು ಮತ್ತು ಈ ಏಜ್ ಅಟೆಂಡ್ ಆದಮೇಲೆ ಕೆಲವ್ರು ಅಂತಾರೆ ಮಕ್ಕಳು ಮರಿಯಾಗೋರ್ಗೂ ಹಿಂಗೆ ಕಾಮನ್ನು ಹೊಟ್ಟೆ ನೋವು ಅದು ಅಂತ ಹೇಳ್ತಾರೆ, ಅದೆಲ್ಲ ಏನಿಲ್ಲ. ಈಗ ನಮ್ಮ ಹುಡುಗಿನೇ ಹಾಗೆ ನಮ್ಮ ಹುಡುಗಿನೇ ತುಂಬ ಹೊಟ್ಟೆ ನೋವು ಅವ್ರ ಮನೆಯಲ್ಲಿದ್ದಾಗ 3 ದಿನದವರೆಗೂ ಹೊಟ್ಟೆ ನೋವು ತಿಂತಾ ಇದ್ಲು ಅವರು. ಆಮೇಲೆ ನನ್ನ ಕೆಲಸಕ್ಕೆ ಹೋಗ್ತಾ ಇರೋ ಕಡೆ ಒಬ್ಬರು ಇದ್ದರು, ಅವ್ರಿಗೆ ಸಿಗ್ತಾ ಇತ್ತು ಇದು ಸುಲಭವಾಗಿ. ಅವರು ಸರ್ವಿಸ್ಗೆ ಅದಕ್ಕೆ ಇದಕ್ಕೆ ಹಾಟಿನಗರ್ ಕಡೆ ಹೋಗ್ತಿದ್ರು, ತಂದುಕೊಡ್ತಿದ್ರು. ಈ ಥರ ಆಗುತ್ತೆ ಸರ್ ಅಂದಿದ್ದಕ್ಕೆ ಇದನ್ನು ಕೊಡಿ ಮೇಡಮ್ ಅಂತ ಹೇಳಿದ್ರು. ನನಗೆ ಅವರೇ ಹೇಳ್ಕೊಟ್ಟಿದ್ದು ಈ ಮಾತನ್ನು. ಪಾಪ ಅವ್ರಿಗೂ ಅವ್ರ ಅಕ್ಕ ತಂಗಿರೆಲ್ಲ ನರ್ಸು ಮತ್ತು ಇವರೆಲ್ಲ ಇದ್ದಾರೆ, ಹಂಗಾಗಿ ಅವ್ರಿಗೆ ಗೊತ್ತಿರೋದ್ರಿಂದ ನನಗೆ ಹೇಳಿದ್ರು. ನಾನು ತೊಗೊಬಂದು ನಮ್ಮ ಹುಡುಗಿಗೆ 3 ಕೆಜಿ ಅಕ್ಕಿನ ನಾನು ಕೊಟ್ಟಿದ್ದೀನಿ, ಗಂಜಿ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ. ಆವಾಗೆಲ್ಲ 120 ಸಿಗ್ತಾ ಇತ್ತು, ಇವಾಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ತುಂಬ ಹಾಕ್ತಾರೆ. ಇದು ನಾನು ಪ್ರಮೋಷನ್ಗೋಸ್ಕರ ಆ ಲಿಂಕ್ನ ಹಾಕಿಲ್ಲ. ನನಗೆ ಎಲ್ಲೂ ಹಾಗೆ 1-3 ಕೆಜಿ ಅಕ್ಕಿನ ಗಂಜಿ ಮಾಡಿ ಡೈಲಿ ಕೊಟ್ಟೆ ನಾನು ಅವಳಿಗೆ. ನಾನೂ ಕುಡ್ದು ಅನುಭವನ ನೋಡಿದೆ, ಒಂಥರ ಹೊಟ್ಟೆ ತಂಪಾಗಿ ಐಸ್ ಥರ ಇರುತ್ತೆ. ಆಮೇಲೆ ಅವಳಿಗೂ 1-3 ಕೆಜಿ ಅಕ್ಕಿನ ಕೊಟ್ಟೆ. ಇದುವರೆಗೂ ಮತ್ತು ಬೇಗ ಮಗು ಆಗೋದಕ್ಕೂ ಏನು ಸಮಸ್ಯೆ ಆಗಲಿಲ್ಲ, ಆಯಿತು. ಮತ್ತು ಇವಾಗಂತೂ ಅವಳು ಆಗಿದ್ದಾಳೆ ಅಂತಲೇ ಗೊತ್ತಿಲ್ಲ, ಹೊಟ್ಟೆ ನೋವು ಇಲ್ಲ, ಏನೂ ಇಲ್ಲ, ಬ್ಲೀಡಿಂಗ್ ಮಾಮೂಲಾಗೆ ಒಂದೂವರೆ ದಿನ ಆಗುತ್ತೆ ಅವಳಿಗಷ್ಟೇ. ಅದು ಅವರವ್ರ ಮೈ ಇಚ್ಛೆ ಇಷ್ಟೇ ಆಗುತ್ತೆ, ಇದರಿಂದನೇ ಕಮ್ಮಿ ಆಗುತ್ತೆ ಬ್ಲೀಡಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ. ಅವರವ್ರ ಬಾಡಿ ಇದು ಹೇಗಿದೆ ಆ ಥರ ಆಗುತ್ತೆ, ಕೆಲವ್ರಿಗೆ 2 ದಿನ 3 ದಿನ ಈ ಥರ ಆಗುತ್ತೆ. ಆದರೆ ಸಮಸ್ಯೆ ಈಗ ನೀರಿನ ಗುಳ್ಳೆ ಇದೆ ಅಂತಾರೆ ಕನ್ನಡದಲ್ಲಿ, ಅದನ್ನೇ ಡಾಕ್ಟ್ರುಗಳು PCOD ಪ್ರಾಬ್ಲಮ್ ಇದೆ ಅಂತಾರೆ. ಅದೆಲ್ಲ ಮುಕ್ಕಾಲು ಪಾಲು ಈ ಅಕ್ಕಿನಲ್ಲಿ ಹೋಗುತ್ತೆ ಅನ್ನೋದು ನನ್ನ ಒಂದು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಇದನ್ನು. ಫಸ್ಟೇ PCOD ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ, ಒಬ್ರಿಗಂತೂ ನನ್ನ ಫ್ರೆಂಡ್ಗೆ ತುಂಬ ದಿನ ಒಬ್ರಿಗೆ ಮಕ್ಕಳೇ ಆಗಲಿಲ್ಲ, ಲೈಫ್ ಲಾಂಗು ಅವರು ಏಜ್ ಲಿಮಿಟ್ ಕ್ರಾಸ್ ಆಯಿತು, ನನಗೆ PCOD ಪ್ರಾಬ್ಲಮ್ ಇತ್ತು ಅಂತ ಸುಮ್ಮನೆ ಆಗೋದ್ರು. ನಮ್ಗೆ ಅವಾಗೆಲ್ಲ ಗೊತ್ತಿರಲಿಲ್ಲ, ಈಗ ನನಗೆ ಅರಿವಾದ್ಮೇಲೆ ಈಗ ನಮ್ಮ ಹುಡುಗಿಗೆ ಅದು ಸರಿ ಹೋಯಿತು. ಮತ್ತು ನಮಗೆ ಇವಾಗ ಅದರ ಅವಶ್ಯಕತೆ ಇರಲಿಲ್ಲ. ಅದರಲ್ಲಿ 3 ಥರ ಇದೆ, ಗಂಡು ಮಕ್ಕಳಿಗೂ ಒಂದು ಅಕ್ಕಿ ಇದೆ, ಮಾಪುಳೆ ರೈಸ್ ಅಂತಾರೆ, ಮಾಪುಳೆ ಸಾಂಬಾ ಅಂತ ಬರುತ್ತೆ ಗಂಡು ಮಕ್ಕಳದು, ಹೆಣ್ಮಕ್ಳಿಗೆ ಇದು ಅದೇ ಪೂಂಗರ್ ರೈಸ್ ಅಂತ ಬರುತ್ತೆ. ಇನ್ನೊಂದು ಈ ಇದು ಆಸ್ತಮ ಇಂದ ಇರೋರಿಗೆಲ್ಲ ಕರ್ಪುಣ ಕವಣಿ ರೈಸ್ ಅಂತ ಬರುತ್ತೆ, ಅದನ್ನು ಅವ್ರವ್ರಿಷ್ಟ ಅದು. ನಾನು ಇವಾಗ ನಮ್ಮ ಫ್ರೆಂಡ್ ಅವರ ಸೊಸೆಗೆ ಬೇಕಾಗಿತ್ತು, ಅವ್ರಿಗೂ ಈ ಥರ ನೀರು ಗುಳ್ಳೆ ಇದೆ ಅಂತ ಹೇಳಿದ್ರಂತೆ. ಇದನ್ನು ಫಸ್ಟು ತಗೊಳ್ಳಿ, 1-2 ಕೆಜಿ 3 ಕೆಜಿ ತಗೊಂಡು ಬಳಸಲಿ ಇದನ್ನು, ಆಮೇಲೆ ಬೇಕಾದರೆ ನಾವು ಇದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ನೋಡಿದೆ. ಅಲ್ಲಿನೂ ಇರಲಿಲ್ಲ, ಅವರು ಶಿಫ್ಟ್ ಆಗಿದ್ದಾರೆ, ಅವ್ರ ಯಜಮಾನರಿಗೆಲ್ಲ ಟ್ರಾನ್ಸ್ಫರ್ ಆಯ್ತಂತೆ, ಶಿಫ್ಟ್ ಆಗಿದ್ದಾರೆ ಅವರು. ಹಂಗಾಗಿ ನಾನು ಎಲ್ಲದರಲ್ಲೂ ಆನ್ಲೈನು, ಅಮೆಜಾನು ಮತ್ತು ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಚೆಕ್ ಮಾಡಿದ್ವಿ, ನಮ್ಗೆ ಯಾವುದರಲ್ಲೂ ಸಿಗಲಿಲ್ಲ. ಇದೊಂದು ಲಿಂಕಲ್ಲಿ ನಮಗೆ ಸಿಕ್ತು. ಇದಂತೂ ಪ್ರಮೋಷನ್ ಅಂತ ಏನಲ್ಲ,
ನಿಮಗೆ ಯಾರಾದ್ರೂ ತಮಿಳ್ನಾಡಿಂದ ಬರೋರು ಪರಿಚಯ ಇರೋರು ಇದ್ರೆ ಬೇಕಾದ್ರೆ ಇದು ಹೆಸರು ನೆನಪಲ್ಲಿ ಇಟ್ಕೊಂಡು ಯಾರಾದ್ರೂ ನಿಮ್ಮ ಅಕ್ಕಪಕ್ಕ ಇರೋರಿಗೆ ಕೇಳಿ ನೋಡ್ರಿ, ಈ ಹೆಸರಲ್ಲಿ ಸಿಕ್ಕುತ್ತೆ ಅಂದರೆ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರಾಗಿರ್ಬೋದು, ಇವಾಗ ಎಲ್ಲರಿಗೂ ಎಲ್ಲರೂ ಥರದವರು ಫ್ರೆಂಡ್ಸ್ ಇರ್ತಾರೆ, ಯಾರಾದರೂ ತಮಿಳ್ನಾಡಿಂದ ಬರೋರಿದ್ರೆ ಒಂದೊಂದು ಕೆ ಜಿ ಎರಡೆರಡು ಕೆ ಜಿನೇ ಥರ ಕೇಳಿ ಪಾಪ, ಅವ್ರ ಸಾಮಾನು ಜೊತೆ ಕ್ಯಾರಿ ಮಾಡ್ಕೊಬರೋಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಒಳ್ಳೆಯದು ಅಂದರೆ ಯಾರಾದರೂ ದೊಡ್ಡ ಮನ್ಸು ಮಾಡೇ ಮಾಡ್ತಾರೆ, ಹೆಣ್ಮಕ್ಳು ಒಬ್ರಿಗೊಬ್ರು ಸಹಾಯ ಮಾಡೋದ್ರಲ್ಲಿ ದೊಡ್ಡ ಮನ್ಸು ಮಾಡೇ ಮಾಡ್ತಾರೆ, ತರಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಯಾರೂ ಅಕ್ಕಪಕ್ಕದಲ್ಲೂ ಸಿಗಲಿಲ್ಲ ಮತ್ತು ನಾವು ಹುಡುಕಿದ್ವಿ ಎಲ್ಲೂ ಸಿಗಲಿಲ್ಲ ಅಂದರೆ ನಾನು ಈ ಲಿಂಕ್ ಹಾಕಿರ್ತೀನಿ, ಈ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಆ ಲಿಂಕಲ್ಲಿ ಸಿಕ್ಕುತ್ತೆ, ಖಂಡಿತ ಸಿಗುತ್ತೆ. ಆದರೆ ಅದರಲ್ಲಿ ರೇಟ್ ತೋರಿಸಿದ್ದು 200 ರೂಪಾಯಿ ನಮಗೆ ತೋರಿಸ್ತು, ಟ್ರಾನ್ಸ್ಫರೆಂಟ್ ಚಾರ್ಜೇನೇ 120 ರೂಪಾಯಿ ಟ್ರಾನ್ಸ್ಫರೆಂಟ್ ಚಾರ್ಜ್ ಆಗಿದೆ. ಪೋಸ್ಟಲ್ಲಿ ಬಂತು ನಮಗೆ, ದುಡ್ಡು ಕೊಟ್ಟು ತಗಂದ್ವಿ. ನಾವೇನು ಕ್ಯಾಶ್ ಆ್ಯಂಡ್ ಡೆಲಿವರಿ ಪೇಮೆಂಟು ನಾವು ಮಾಡಲಿಲ್ಲ, ಆದರೆ ಮಾಡಬೇಡಿ, ಕ್ಯಾಶ್ ಆ್ಯಂಡ್ ಡೆಲಿವರಿನೇ ತೊಗೊಳ್ಳಿ. ಅಕಸ್ಮಾತ್ ನಿಮ್ಮ ಬೇರೆ ಅವರು ತಂದು ಕೊಡೋರಿದ್ರೆ ಹಂಗೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲೆಲ್ಲನ ನಿಮಗೆ ಸಿಗೋದಿದ್ದರೆ ಬೇರೆ ಕಡೆ ಎಲ್ಲಾದರೂ ತೊಗೊಳ್ಳಿ, ನಿಮಗೆಲ್ಲೂ ಸಿಗಲಿಲ್ಲ ಅಂದರೆ ಈ ಲಿಂಕಲ್ಲಿ ತೊಗೊಳ್ಳಿ. ನಾನಂತೂ ಪ್ರಮೋಷನ್ಗೋಸ್ಕರ ಏನು ಮಾಡ್ತಾ ಇಲ್ಲ, ನಮ್ಮ ಹೆಣ್ಮಕ್ಳು ಎಷ್ಟೋ ಜನ ಹೊಟ್ಟೆ ನೋವು ತಿಂತಾರಲ್ಲ ಅಂತ ಅನ್ನೋದಕ್ಕೋಸ್ಕರ ನಮಗೆ ಒಳ್ಳೆಯದಾಗಿದೆ, ನನ್ನ ಉದ್ದೇಶನೇ ಅಷ್ಟು ಒಳ್ಳೆಯದನ್ನು ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಇರೋದು, ನಮಗೆ ಅನುಕೂಲ ಆಗಿದೆ ಅಲ್ಲ ಅಂತ ಅನ್ನೋದಕ್ಕೋಸ್ಕರ ಅದು ಪ್ಯಾಕನ್ನು ಓಪನ್ ಮಾಡಿ ನಾನು ತೋರಿಸ್ಕೊಡ್ತೀನಿ ನಿಮಗೆ, ನಮ್ಗೆ ಯಾವ ಥರ ಬಂತು ಏನು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ಅದು ಹೇಗಿದೆ ಅಂತ ಅಂದ್ಬಿಟ್ಟು ಪ್ಯಾಕನ್ನ ಓಪನ್ ಮಾಡಿ ಅಕ್ಕಿನ ತೋರಿಸ್ಕೊಡ್ತೀನಿ ನಿಮಗೆ. ನಾವು ಈ ಪೂಂಗರ್ ರೈಸ್ ಅಂದ್ಬಿಟ್ಟು ಫಸ್ಟು ಹಾಟಿನಗರಲ್ಲಿ ಸಿಗ್ತಾ ಇತ್ತು, ಆ ಮೇಡಮ್ ಇವಾಗ ಅವ್ರ ಯಜಮಾನರು ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು ಅಂತ ಅಂದ್ಬಿಟ್ಟು ಅಂಗಡಿನ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇದು ತಮಿಳ್ನಾಡಿಂದ ನಾವು ತರಿಸಿರೋದು, ಒಂದು ವಾರ ಮೇಲಾಯಿತು ನಾವು ಬುಕ್ ಮಾಡಿ. ಬೇಕಾದರೆ ಈ ಲಿಂಕ್ನ ನಾನು ಹಾಕ್ತೀನಿ ಇವಾಗ ನೋಡಿ, ಓಪನ್ ಮಾಡ್ತೀನಿ. ಇಲ್ಲಿ ನಮಗೆ ರೇಟು 185-190 ನಮಗೆ ತೋರಿಸ್ತು ಬುಕ್ ಮಾಡಬೇಕಾದ್ರೆ, ಇವಾಗ 320 ರೂಪಾಯಿ ತಗಂದಿದ್ದಾರೆ. ಆವಾಗ ನಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜೇನೇ ಜಾಸ್ತಿ ಬಿದ್ದಿದೆ. ಅಂದರೆ ಹೆಣ್ಮಕ್ಳಿಗೆ ಒಂದು 3-4 ಸಮಸ್ಯೆಗೆ ಇದು ತುಂಬ ಒಳ್ಳೆಯದಿದು. ಅದೇ ನೋಡಿ ಈ ಥರ ಇದೆ, ಇದು ಈ ಥರ ಇದೆ. ಇದನ್ನು ನಾವು ತೊಳಿಲೂಬಾರ್ದು, ಏನು ಮಾಡಬಾರ್ದು, ಅದಕ್ಕೆ ಇದು ಓಪನ್ನು ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು. ಇದು ನಮ್ಮ ಸೊಸೆಗೆಲ್ಲ ನಾನು ತರಿಸಿದೆ ಈ ಅಕ್ಕಿನ, ಏನೇನು ಸಮಸ್ಯೆಗೆ ಇದು ರಿಕವರಿ ಆಗುತ್ತೆ ಅಂತಂದರೆ, ಇದು ಮುಕ್ಕಾಲು ಪಾಲು ಹೆಣ್ಮಕ್ಳಿಗೇನೆ, ಇದು ಗಂಡ್ಮಕ್ಳದ್ದು ಬೇರೆ ಇದೆ, ಮಾಪಳೆ ರೈಸ್ ಅಂತ ಹೇಳ್ತಾರೆ ಅದನ್ನು. ಆ ಕೆಲವೊಂದು ನರ ದೌರ್ಬಲ್ಯಗಳು, ಕೆಲವೊಂದೊಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಆ ಅಕ್ಕಿಯಿಂದ ಗಂಡ್ಮಕ್ಳಿಗೆ ಅದು ಸಮಸ್ಯೆ ಪರಿಹಾರ ಆಗುತ್ತೆ. ಇದು ಹೆಣ್ಮಕ್ಳಿಗೆ ಈ ನೀರುಗುಳೆ ಆಗಿರ್ಬೋದು ಮತ್ತು ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರೋದು ಅದೆಲ್ಲನೂ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. ಇದಕ್ಕೆ ನಾನು ನಮ್ಮ ಹುಡುಗಿಗೆ ಅದು ತುಂಬ ಹೊಟ್ಟೆ ನೋವು ಬರ್ತಾ ಇತ್ತು ಅವಳಿಗೆ, ದೊಡ್ಡವಳಾದಾಗಿಂದನೂ ಪೀರಿಯಡ್ ಆದಾಗೆಲ್ಲನೂ ತುಂಬ ಹೊಟ್ಟೆನೋವು ಅಂತ ಒಂದೂವರೆ ದಿನ ಒದ್ಲಾಡೋಳು. ನಾನು ಈ ಅಕ್ಕಿನ ತೊಗೊಬಂದು ಒಂದು 3 ಮಂತ್ ಕೊಟ್ಟೆ. ಇದನ್ನು ಪೌಡ್ರ್ ಮಾಡ್ಕೋಬೇಕು, ನಾನು ತೋರಿಸ್ತೀನಿ ಪೌಡ್ರ್ ಮಾಡ್ಕೊಳ್ಳೋದನ್ನು. ಕೆಲವರು ಕಟ್ ಮಾಡಿ ತೋರಿಸ್ಲಿಲ್ಲ ಅಂದ್ಕೊಳ್ತಾರೆ, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಮಗನಿಗೆ ಮಗಳಿಗೆ ತರಿಸಿರೋದು ನಾನು ಇದನ್ನು, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ, ಈ ಥರ ಬರುತ್ತೆ. ಫಸ್ಟು ಒಂದು ಭತ್ತನೂ ಸಹ ಬರ್ತಿರ್ಲಿಲ್ಲ, ಇವಾಗ ಒಂದೊಂದು ಭತ್ತ ಮಿಕ್ಸ್ ಆಗಿ ಬರ್ತಾ ಇದೆ. ಈ ಥರ ಬರುತ್ತೆ ಅಕ್ಕಿ. ಇದನ್ನು ನಾವು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಂಡ್ರೆ ಇಷ್ಟೊಂದು ನೈಸಾಗಿ ಬರಲ್ಲ. ಇದು ನನ್ನ ಹತ್ರ ಸ್ವಲ್ಪ ಹಸಿಟ್ಟಿತ್ತು, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ ಹಸಿಟ್ಟು, ಇದು ಮಿಕ್ಸಿನಲ್ಲಿ ಮಾಡ್ಕೊಂಡ್ರೆ ಇಷ್ಟು ನೈಸ್ ಬರಲ್ಲ, ಇದು ಮಿಷಿನಲ್ಲಿ ಹಾಕಿರೋದು. ಇದನ್ನು 1 ಸ್ಪೂನ್ 1.5 ಸ್ಪೂನ್ ಬೆಳಗ್ಗೆನೇ ಹಾಕೋಬಿಟ್ಟು ಒಂದು ಸ್ವಲ್ಪ ನೀರಿಟ್ಬಿಟ್ಟು ಮಳ್ತಾ ಇರುವಾಗ ಇದನ್ನು ಒಂದು ನೀರಲ್ಲಿ ಫಸ್ಟೇ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು, ಇಲ್ಲಾಂದರೆ ಗಂಟು ಗಂಟಾಗುತ್ತೆ. ನೀರಲ್ಲಿ ಮಿಕ್ಸ್ ಮಾಡ್ಕೋಬಿಟ್ಟು ಒಂದು ಉಪ್ಪಿಷ್ಟ ಇದ್ದರೆ ಉಪ್ಪು ಹಾಕೋಬೋದು, ಇಲ್ಲ ಒಂದು ಚೂರು ಬೆಲ್ಲ ಹಾಕೋಬೋದು. ಇದು ಅಕ್ಕಿ ಸ್ವೀಟಾಗಿರೋದ್ರಿಂದ ಏನು ಹಾಕ್ತಿರೋ ಸಹ ಉಪಯೋಗಿಸ್ಬೋದು, ಇದು ಚೆನ್ನಾಗಿರುತ್ತೆ. ಆಮೇಲೆ ಕಾಫಿ ಗಿಫಿ ತಿಂಡಿ ಏನು ಬೇಡ, ಫಸ್ಟ್ ಹಲ್ಲುಜ್ಜಿದ ತಕ್ಷಣ ಬೇಕಾದರೆ ಯಾರಾದ್ರೂ ಅವರೇ ಕುಡಿಯೋರಾದರೆ ಫಸ್ಟು ಮಾಡಿಟ್ಕೊಳ್ಳಿ, ಇಲ್ಲ ಮಕ್ಕಳುಗಳು ಕೊಡೋದಾದರೆ, ಅಂದರೆ ಮಕ್ಕಳಂದರೆ ಏಜ್ ಅಟೆಂಡ್ ಆದಮೇಲೆ ಕೊಡೋ ಅಂಥ ಮಕ್ಕಳಿಗಾದರೆ
ಯಾರಾದರೂ ಮಾಡಿಟ್ಟಿರಿ, ಅವ್ರು ಎದ್ದು ಹಲ್ಲುಜ್ಜಿದ ತಕ್ಷಣ ಇದನ್ನು ಒಂದು ಗ್ಲಾಸು ಕಾಲು ಲೀಟ್ರ್ ಗ್ಲಾಸಷ್ಟು ಅಂದರೆ ಒಂದೂವರೆ ಚಮಚ ಇಷ್ಟು ಹಾಕಿದ್ರೆ ಇಷ್ಟು ಮತ್ತು ಇನ್ನೊಂದ್ಸತಿ ಒಂದಿಷ್ಟು ಹಾಕಿದ್ರೆ ಕಾಲು ಲೀಟ್ರ್ ಗಂಜಿ ಬರುತ್ತೆ. ಇದು ಕಾಯಿಸಿಬಿಟ್ಟು ಆರಿದ್ಮೇಲೆ ಅವರು ಮೊಸರಾದರೂ ಹಾಕೋ ಕುಡಿಬೋದು, ಹಾಗೆ ಆದರೂ ಕುಡಿಬೋದು. ತುಂಬ ಸ್ವೀಟಾಗಿರುತ್ತೆ. ನಾನು ಇದನ್ನು ಒಂದು ಸತಿ ನೋಡಬೇಕು, ಚೆಕ್ ಮಾಡಬೇಕು ಅಂತ ಕುಡ್ದಿದ್ದೀನಿ. ಇದನ್ನು ಕುಡ್ದಿರೋ ದಿವಸ ನಮ್ಗೆ ಎಷ್ಟೇ ಹೀಟ್ ಇರಲಿ, ಏನೇನು ನಾವು ನಿದ್ದೆಗೆಟ್ಟಿದ್ರು ಸಹ ಹೊಟ್ಟೆ ಒಂಥರ ತಣ್ಣಗೆ ಐಸ್ ಥರ ಇರುತ್ತೆ, ತುಂಬ ಒಳ್ಳೆಯದು. ಆಮೇಲೆ ಯೂಟ್ರಸ್ ಸಮಸ್ಯೆ ಅಂತೂ ಖಂಡಿತ ಇದರಲ್ಲಿ ಕ್ಲಿಯರ್ ಆಗುತ್ತೆ, ನನ್ನ ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಹಂಗಾಗಿ ನೀವು ಯಾರನ್ನ ತರಿಸ್ಕೊಳ್ಳೋದಿದ್ದರೆ ಸ್ನೇಹಿತರೆ, ಏಜ್ ಅಟೆಂಡ್ ಮಾಡಿರೋ ಮಕ್ಕಳಲ್ಲಿ ಈ ಸಮಸ್ಯೆ ತುಂಬ ಕಂಡು ಬರುತ್ತೆ. ಅದನ್ನೇ ಅವರು ಇದನ್ನು ಹೇಳ್ತಾರೆ, ನೀರು ಗುಳೆ ಸಮಸ್ಯೆನೇ ಪಿ ಸಿ ಓ ಡಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ಅಕ್ಕಿ ಗಂಜಿ ತೊಗೊಳ್ಳೋದ್ರಿಂದ ಪಿ ಸಿ ಓ ಡಿ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ, ಹೊಟ್ಟೆ ನೋವು ಹೋಗುತ್ತೆ, ಸಣ್ಣ ಪುಟ್ಟ ತೊಂದರೆಗಳೇನಾದರೂ ಯೂಟ್ರಸ್ಸಲ್ಲಿ ಇದ್ದರೆ ಖಂಡಿತ ಹೋಗುತ್ತೆ. ಸ್ನೇಹಿತರೆ, ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿ. ನಾನು ಇದ್ರ ಲಿಂಕ್ನ ಈ ವೆಬ್ಸೈಟ್ ಲಿಂಕ್ನ ನಾನು ಖಂಡಿತ ಈ ವಿಡಿಯೋದಲ್ಲಿ ಹಾಕ್ತೀನಿ. ನನಗೆ ಸಾಮಾನ್ಯವಾಗಿ 4 ಜನಕ್ಕೆ ಹೆಲ್ಪ್ ಆಗೋದೆ ನನಗೆ ಬೇಕಾಗಿರೋದು, ನಾನು ಖಂಡಿತ ಇದನ್ನು ಹಾಕ್ತೀನಿ. ಆದರೆ ಇವಾಗ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಸ್ನೇಹಿತರೆ. ಫಸ್ಟು 120 ಸಿಗ್ತಾ ಇತ್ತು ನಮಗೆ ಆರ್ ಟಿ ನಗರಲ್ಲಿ, ಬೆಂಗಳೂರಲ್ಲಿ ಸಿಗುವಾಗ 120 ಸಿಗ್ತಾ ಇತ್ತು, ಇವಾಗ ತಮಿಳ್ನಾಡಿಂದ ತಂದಿರೋದಿದು. ಹಾಗಾಗಿ 319 ಬಂದಿದೆ ನಮಗೆ, 1 ಚೇಂಜ್ ಇಲ್ಲ ಅಂದ್ಬಿಟ್ಟು ನಾವು 320 ಕೊಟ್ವಿ, 320 ಬೀಳುತ್ತೆ ಸ್ನೇಹಿತರೆ. ನಾವು ಡಾಕ್ಟ್ರ್ ಶಾಪ್ಗೆ ಹೋದರೆ 500,000 ಖರ್ಚಾಗುತ್ತೆ. ಒಂಚೂರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರೋರು ಖಂಡಿತ ಇದನ್ನು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಡಾಕ್ಟ್ರ್ ಶಾಪ್ ತೋರಿಸ್ಕೋಬೋದು ಸ್ನೇಹಿತರೆ. ಇದೇನು ವಿಷಯ ಅಲ್ಲ, ಒಳ್ಳೆಯದು, ತುಂಬ ಒಳ್ಳೆಯದು. ಒಂದ್ಸತಿ ಟ್ರೈ ಮಾಡಿ ನೋಡ್ಕೊ ಬಂದ್ರಲ್ಲ, ಇದೇ ಥರ ಬರುತ್ತೆ ಅದು ಪ್ಯಾಕೆಟು. ಇದನ್ನು ತೊಗೊಳ್ಳಿ. ಫಸ್ಟು ನಮಗೆ ಕೆಜಿನಲ್ಲಿ ತೂಕ ಹಾಕಿ ಕವರಲ್ಲಿ ಅಂಗಡಿಗಳಲ್ಲಿ ಕಟ್ಕೊಡ್ತಾರಲ್ಲ ಆ ಥರ ಕಟ್ಕೊಡ್ತಾ ಇದ್ರು, ನಮ್ಗೆ ಹತ್ರ ಇತ್ತು. ಇವಾಗ ಇದು ದೂರದಿಂದ ಬರುತ್ತಲ್ಲ ಆ ಥರ, ಹಂಗಾಗಿ ಈ ಥರ ಪ್ಯಾಕಿಂಗ್ ಬರುತ್ತೆ. ನೀವು ತೊಗೊಳ್ಳಿ, ಯಾರಾದ್ರೂ ಬೇಕಾಗಿರೋರು ತೊಗೊಳ್ಳಿ. ತಗೊಂಡು ಏನಾದರೂ ನಿಮ್ಮ ಸಮಸ್ಯೆ ಪರಿಹಾರ ಆದರೆ ಖಂಡಿತ ನನಗೊಂದು ಕಮೆಂಟ್ ಹಾಕಿ, ಇನ್ನೇನು ಬೇಡ ಈ ಥರ ತಗೊಂದ್ವಿಯಮ್ಮ ಅಂತ ನಾವು ಏನೋ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಹೇಳಿಬಿಟ್ಟು ನನಗೊಂದು ಕಮೆಂಟ್ ಹಾಕಿ. ನನಗೆ ಯಾರಾದ್ರೂ ಇದರಿಂದ ನನ್ನ ವಿಡಿಯೋದಲ್ಲಿ ಯಾರಾದ್ರೂ ಫೋನ್ ಮಾಡಿದಾಗ ಹಂಗಂತ ಹೇಳ್ತಾರೆ, ನಿನ್ನ ವಿಡಿಯೋದಿಂದ ಇದು ನಮ್ಗೆ ಅನುಕೂಲ ಆಯಿತು ಅಂತಾರೆ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಹಂಗಾಗಿ ಇದರಿಂದ ನಿಮಗೆ ತಗೊಂಡು ಹೆಣ್ಮಕ್ಳು ಫಸ್ಟಲ್ಲಿ ಇದನ್ನು ಟ್ರೈ ಮಾಡಿರಿ, ಮುಂಚೆನೇ ಹಾಸ್ಪಿಟ್ಲು ಗುಳಿಗೆ ಅಂತ ಹೆಲ್ತ್ನ ಹಾಳು ಮಾಡ್ಕೊಬೇಡ್ರಿ. ಇದೇನು ಅಕ್ಕಿ, ಇದು ಸೈಡ್ ಎಫೆಕ್ಟ್ ಇಲ್ಲ, ಮಾತ್ರೆ ಎಲ್ಲ ಏನಿಲ್ಲ, ಅಕ್ಕಿ ಆರ್ಗ್ಯಾನಿಕ್ ಅಕ್ಕಿ ಆಗಿರೋದ್ರಿಂದ ಊಟ ಮಾಡ್ತೀವಿ ನಾವು, ಮಾಮೂಲಿ ಅಕ್ಕಿನ ಊಟ ಮಾಡ್ತೀವಿ. ಅದೇ ಥರ ಇದು ಅಂದರೆ ಇಷ್ಟೊಂದು ಕಾಸ್ಟ್ಲಿ ಇದೆ ಅಲ್ಲ, ಅನ್ನ ಮಾಡ್ಕೊಂಡು ಊಟ ಮಾಡ್ತಾ ಇದ್ರಂತೆ ಆವಾಗಿನ ಕಾಲದಲ್ಲಿ. ಮದುವೆ ಆಗೋ ಸಮಯದಲ್ಲಿ ಗಂಡು ಮಕ್ಕಳಿಗೆ ಮಾಪುಳೆ ರೈಸ್ ಅಂತ, ಅದು ಹೆಣ್ಮಕ್ಳಿಗೆ ಇದು ಪೂಂಗರ ರೈಸ್, ಇದನ್ನು ಅನ್ನ ಮಾಡಿ ಕೊಡೋರಂತೆ. ಇಷ್ಟೊಂದು ರೇಟಲ್ಲಿ ಯಾರು ಅನ್ನ ಮಾಡಿ ಕೊಡೋಕ್ಕಾಗೋದಿಲ್ಲ. ಹಂಗಾಗಿ ಇದನ್ನು ಪೌಡ್ರ್ ಮಾಡ್ಕೊಡ್ರಿ. ಪೌಡ್ರ್ ನಾನು ನಿಮಗೆ ತೋರಿಸಿದ್ದೀನಿ, ಗಂಜಿ ಮಾಡಿಕೊಂಡು ಡೈಲಿ ಒಂದೊಂದು 1/4 ಗ್ಲಾಸಲ್ಲಿ ಕೊಡಿ. 1-2 ಕೆಜಿ 3 ಕೆಜಿ ಅಕ್ಕಿ ತೊಗೊಳ್ಳಿ. ಆಮೇಲೆ ಅವ್ರ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದರೆ ಬೇಕಾದರೆ ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ರಿ. ಏಜ್ ಅಟೆಂಡ್ ಆಗಿದ ತಕ್ಷಣ ಅವ್ರಿಗೆ ಹೊಟ್ಟೆ ನೋವು ಬರ್ತಾ ಇದೆ. ನನಗೆ ಮಂತ್ಲಿ ಅಂದರೆ ಫಸ್ಟು ಕಾಮನ್, ಅದು 10 ಆಗಿರ್ಬೋದು 12 ಆಗಿರ್ಬೋದು ಅಷ್ಟು ದಿವಸದಿಂದ ಇರುತ್ತೆ ಹೊಟ್ಟೆ ನೋವು ಬರೋ ಸಹಜ. ಫಸ್ಟ್ ಮಂತ್ ಮಾತ್ರ, ನೆಕ್ಸ್ಟ್ ಏನಂದ್ರೆ ಅದೇ ಥರ ಹೊಟ್ಟೆ ನೋವು ಬಂತಂದರೆ ನೀವು ಯಾಮಾರಬೇಡ್ರಿ. ಈ ಅಕ್ಕಿನ ನೀವು ತೊಗೊಳ್ಳಿ, ಖಂಡಿತ ಫಸ್ಟಲ್ಲೇ ಸಮಸ್ಯೆ ಪರಿಹಾರ ಆಗಿಬಿಟ್ರೆ ಆಮೇಲೆ ಅವ್ರಿಗೆ ಮಕ್ಕಳಾಗೋದಕ್ಕೂ ಸಮಸ್ಯೆ ಅಂತ ಬರೋದಿಲ್ಲ, ಮತ್ತು ಪಿ ಸಿ ಓ ಡಿ ಪ್ರಾಬ್ಲಮ್ ಅಂತಲೂ ಬರೋದಿಲ್ಲ. ಖಂಡಿತ ಇದರಿಂದ ಒಳ್ಳೆಯದಾಗೇ ಆಗುತ್ತೆ, ಆ ನಂಬಿಕೆ ನನಗಿದೆ. ಹೆಣ್ಮಕ್ಳು ಅಂತೂ ಎಲ್ಲದರಲ್ಲೂ ಹೆಜ್ಜೆಜ್ಜೆಗೂ ತುಂಬ ಕೇರಾಗಿ ನೋಡ್ಕೋಬೇಕು, ಆರೋಗ್ಯನ ಮನೇನ ನಡೆಸ್ಕೋಬೇಕು. ಇಷ್ಟು ವಯಸ್ಸು ಅಂತಲೂ ಇಲ್ಲ ನಮಗೆ, ಒಂದು 35 35-40 ಮಕ್ಕಳದು ಜವಾಬ್ದಾರಿ ಇರುತ್ತೆ. ಆಮೇಲೆ ಹೆಣ್ಮಕ್ಳಾದರೆ ಮದುವೆ ಮಾಡ್ತೀವಿ ಮೊಮ್ಮಕ್ಕಳು, ಮತ್ತು ಗಂಡು ಮಕ್ಕಳಾದರೆ ಸೊಸೆದಿರು, ಈ ಥರ ಸಮಸ್ಯೆಗಳು ಇದ್ದೇ ಇರ್ತವೆ ನಮಗೆ. ಯಾವಾಗೂ ನಾವು ಹಾಯ್ ಆಯಿತು ಅಂತ ನಾವು ಇರೋಕ್ಕಾಗೋದಿಲ್ಲ. ಆಮೇಲೆ ಹೆಲ್ತ್ನ ನೋಡ್ಕೋಬೇಕು, ಹೆಲ್ತ್ ಬಗ್ಗೆ ಕೇರ್ ಕೊಡಬೇಕಷ್ಟೇ. ಒಂದು 40-50 ಆದಮೇಲೆ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಕೊಡಬೇಕು, ಯಾಕಂದರೆ ನಮ್ಮಿಂದ ನಮ್ಮ ಸುತ್ತಮುತ್ತದವ್ರಿಗೂ ಸಮಸ್ಯೆ ಆಗಬಾರ್ದು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಮಕ್ಕಳು ಕಷ್ಟ ಆಗುತ್ತೆ, ಗಂಡನೇ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ನಮ್ಮ ಹೆಲ್ತ್ ಬಗ್ಗೆ ಆದಷ್ಟು ಗಮನ ವಹಿಸ್ಬೇಕು. ಒಂದೊಂದು ಸ್ಟೇಜ್ಗೆ ಒಂದೊಂದು ಲಿಮಿಟಲ್ಲಿ ನಾವು ನಮ್ಮ ಹೆಲ್ತ್ನ ನಾವು ಇದು ಮಾಡಬೇಕು.
ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು, ಬೇರೆಯವ್ರ ಪಾಪ ಏನೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಬಾಡಿ ಹೆಂಗೆ ಸ್ಪಂದಿಸುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಹಂಗಾಗಿ ಇವಕ್ಕಿ ನಾನು ಸಜೆಸ್ಟ್ ಮಾಡಿದ್ದೀನಿ, ನನಗೆ ಯಾರು ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನನ್ನ ಉದ್ದೇಶ ಎಲ್ಲರೂ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅನ್ನೋದೇ. ಆದಷ್ಟು ಈ ವಿಡಿಯೋ ಹೆಣ್ಮಕ್ಳಿಗೋಸ್ಕರನೇ, ಹೆಣ್ಮಕ್ಳಿಗೇನೆ. ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.